ಎಸ್ನೋ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಗೆ. ಅತ್ಯಾಚಾರ ಕೇಸ್ನಲ್ಲಿ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಹೊಳೆ ನರಸೀಪುರದ JMFC ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. ದೇವರಾಜೇಗೌಡ ಪೊಲೀಸ್ ಕಸ್ಟಡಿಗೆ ನೀಡಿ ಅತ್ಯಾಚಾರ ಕೇಸ್ನಲ್ಲಿ ದೇವರಾಜೇಗೌಡರು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನು ಉಂಟು ಮಾಡಿದರು. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಕೋರ್ಟಿಗ ಆದೇಶವನ್ನ ಹೊರಡಿಸಿದೆ. ಹೊಳೆ ನರಸೀಪುರದ JMFC ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು. ಹೆಚ್ಚಿನ ವಿಚಾರಣೆಗಾಗಿ ಹೊಳೆ ನರಸೀಪುರ ಪೊಲೀಸರ ಕಸ್ಟಡಿಗೆ ನೀಡಿ ಅಂತ ಆದೇಶವನ್ನ ಹೊರಡಿಸಿದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮೇ 16 ರಾತ್ರಿವರೆಗೂ ಕೂಡ ಕಸ್ಟಡಿಯಲ್ಲಿ ದೇವರಾಜೇಗೌಡ ಇರಬೇಕಾಗುತ್ತೆ. ಎಸ್ BJP ಮುಖಂಡ ಇದ ಮುಖ್ಯ ರೂವಾರಿ ಅಂತಲೇ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ವಿಡಿಯೋಗಳನ್ನು ಬಿಡುಗಡೆ ಮಾಡಿರೋದ್ರಲ್ಲಿ ಪ್ರಮುಖ ಆರೋಪಿ, ಹಾಗೇನೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ದೂರು ಕೂಡ ಒಬ್ಬ ಮಹಿಳೆ ನೀಡಿದ್ಲು. ಹಾಗಾಗಿ ಅದನ್ನು ಆಧರಿಸಿ ದೇವೇಗೌಡರನ್ನ ಬಂಧಿಸಲಾಗಿದೆ. ಅತ್ಯಾಚಾರ ಆರೋಪದ ಅಡಿಯಲ್ಲಿ ದೇವರಾಜೇಗೌಡರು ಬಂಧನರಾಗಿದ್ದಾರೆ. ಹನಿ ಟ್ರ್ಯಾಪ್ ಆರೋಪಿತ ಮಹಿಳೆಗೆ ನೋಟಿಸ್ ನೀಡಿ ಇತ್ತ ವಿಚಾರಣೆ ಕೂಡ ನಡೀತಾ ಇದೆ. ಹೆಬ್ಬಾಳ ಪೊಲೀಸರ ಮುಂದೆ ವಿಚಾರಣೆಗೆ ಇತ್ತ ಆ ಮಹಿಳೆ ಹಾಜರಾಗಿದ್ದಾಳೆ. ನಾನು ಯಾವುದೇ ರೀತಿಯಾದಂಥ ವಿಡಿಯೋವನ್ನು ಮಾಡಿಲ್ಲ, ಆಡಿಯೋ ಕೂಡ ಮಾಡಿಕೊಂಡಿಲ್ಲ. ದೇವರಾಜೇಗೌಡರನ್ನ ಯಾವುದೇ ಕೆಲಸದ ನಿಮಿತ್ತ ನಾನು ಭೇಟಿಯಾಗಿದ್ದೆ ಅಷ್ಟೇ, ಬಿಟ್ಟರೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಟ್ರ್ಯಾಪ್ ಮಾಡಿಲ್ಲ ಅಂತ ಆತ ಮಹಿಳೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಆರೋಪಿತ ಮಹಿಳೆ ಈ ಹೇಳಿಕೆಯನ್ನು ಕೊಟ್ಟು ಹೊರಟಿರುವಂಥದ್ದು. ಮಾರ್ಚ್ನಲ್ಲಿ ಹನಿ ಟ್ರ್ಯಾಪ್ ಆರೋಪದ ಅಡಿಯಲ್ಲಿ ದೂರನ್ನು ಕೂಡ ಕೊಟ್ಟಿರ್ತಾರೆ ದೇವರಾಜೇಗೌಡರು. ಅತ್ಯಾಚಾರ ಆರೋಪದಲ್ಲಿ ದೇವರಾಜೇಗೌಡರು ಈಗ ಬಂಧನರಾಗಿದ್ದಾರೆ. ಎಲ್ಲವನ್ನು ಕೂಡ ಗಮನಿಸಿ ಯಾವುದು ಸರಿ ಯಾವುದು ತಪ್ಪು, ಹೆಣ್ಣು ಮಗಳಿಗೆ ಇವರೇ ಹನಿ ಟ್ರ್ಯಾಪ್ ಮಾಡಿದ್ರ ಅಥವಾ ಆ ಹೆಣ್ಣು ಮಗಳು ದೇವರಾಜೇಗೌಡರಿಗೆ ಹನಿ ಟ್ರ್ಯಾಪ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಹಾಗಾಗಿನೇ ಈಗ ಕೋರ್ಟ್ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಗಡುವು ಕೂಡ ನೀಡಿರುವಂಥದ್ದು ಹೊಳೆ ನರಸೀಪುರದ JMFC.